ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡೇ ಮಾಡಬೇಕು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಟಿಕ್ ಟಿಕ್ ಬಾಯ್. ನಾನು ನಿಮ್ಮ ಪ್ರೀತಿಯ ಕುಶಾಲ್. ನಾನು ಇವತ್ತು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ, ಯೂಟ್ಯೂಬ್ ವಿಡಿಯೋ ಮಾಡೋ ಮುಂಚೆ ಏನು ಮಾಡಬೇಕು, ಏನು ಮಾಡಬೇಕಂದ್ರೆ ಏನೆಲ್ಲ ತಿಳ್ಕೊಳ್ಬೇಡಿ, ಡಬಲ್ ಮೀನಿ ಮಾಡಮ್. ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಏನೋ ಮಾಡಬೇಕು, ಅದೇನಂದರೆ ಅದು ಟ್ರಿಕ್ ಹೇಳ್ಕೊಡ್ತೀನಿ, ಮತ್ತು ಅದು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡುತ್ತೆ. ಸ್ವಲ್ಪ ಇಂಪ್ರೂವ್ ಮಾಡೋದಂದರೆ ಸ್ವಲ್ಪ ಜನರಿಗೆ ಮುಟ್ಟಿಸುತ್ತೆ ನಿಮ್ಮ ಚಾನಲ್ ಯೂಟ್ಯೂಬ್ ವಿಡಿಯೋಸ್. ಅದು ಏನಂದರೆ, ನೀವು ಲೈಕ್ ಮಾಡಿಲ್ಲರೆ ಈಗನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಶುರು ಮಾಡ್ತೀನಿ. ಹಲೋ ಗೈಸ್, ಯೂತ್ ನಾನು ನಿಮಗೆ ಒಳ್ಳೆ ಟ್ರಿಕ್ ಏನಂದರೆ, ಹೇಗೆ ನಾವು ಯೂಟ್ಯೂಬ್ ಚಾನಲ್ನ ಪ್ರಮೋಟ್ ಮಾಡೋದು ಒಳ್ಳೆ ಹಂತಕ್ಕೆ, ಅದು ಯಾವುದಂದರೆ ಯಾವುದರಿಂದ ಅಂದರೆ ಇವತ್ತು ಹೇಳ್ಕೊಡ್ತಿದ್ದೀನಿ. ಅದೇ ತಮ್ಲೈನ್ ಮಾಡಿ ನೀವು ಹೆಂಗೆ ಬೇಕು ನೋಡಿ. ಈಗ ಸುಮ್ಮನೆ ಏನಿರಲ್ಲ ವಿಡಿಯೋಲಿ, ಸುಮ್ಮನೆ ಒಂದು ತಮ್ಲೈನ್ ಕೊಟ್ಟಿರ್ತಾರೆ, ಏನು ನೋಡಿ ತಮ್ಲೈನ್ ಕೊಟ್ಟಿರ್ತಾರೆ. ವಾಟ್ಸಪ್ ಇಲ್ಲೋಡಿ, ಯೂಟ್ಯೂಬ್ ಚಾನಲ್ ಮಾಡೋ ಮುಂಚೆ ಇದನ್ನು ನೋಡಿ, ಆ ಥರ ಸಸ್ಪೆನ್ಸ್ ಆಗಿ ತಂಬ್ಲೈನ್. ಮತ್ತು ತಂಬ್ಲೈನ್ ಮಾಡಲು ಒಳ್ಳೆ ಆ್ಯಪ್ ಯಾವುದಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಎರಡು ಮೂರು ಆ್ಯಪ್ ಇದೆ, ಒಂದು ಆ್ಯಪು ಎರಡು ಆ್ಯಪ್ ಹೇಳ್ತಾ ಹೋಗ್ತೀನಿ. ಮತ್ತು ನನ್ನ ಚಾನಲ್ ಬಿಡಿ ಟೆಕ್ ವಿಡಿಯೋಸ್ ಬರೋದು, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪುನಃ ಹೇಳ್ತಾ ಇರೋಲ್ಲ. ಮತ್ತು ಈಗ ಶೇರ್ ಮಾಡಿ, ಇದೇ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬ್ ವಿಡಿಯೋ ಹೊಸವ್ರು ಬರೋರಿಗೆ ಇದೇ ಟ್ರಿಕ್. ತಮ್ಮನೇಲ್ ನೀವು ಯಾವಾಗ ನಿಮಗೆ ಪರ್ಫೆಕ್ಟ್ ಆಗುತ್ತೆ, ತಮ್ಮನೇಲ್ ಕರೆಕ್ಟ್ ಇದೆ ಅಂತ ತಿಳ್ಕೊಳ್ತೀರಾ, ಅಷ್ಟೊರೆಗೆ ಮಾಡಿ. ನೋಡಿ, ನಾನು ವಿಡಿಯೋ ಮಾಡೋ ಮುಂಚೆ 3 ದಿವಸದಿಂದ ತಮ್ಮನೇಲ್ ಮಾಡ್ತೀನಿ, ಅಷ್ಟು ಸಸ್ಪೆನ್ಸ್ ಆಗಿ. ಮತ್ತು ತಮ್ಮನೇಲ್ ಮಾಡೋಕ್ಕೆ ಬ್ಯಾಕ್ಗ್ರೌಂಡ್ ಅದು ಚೇಂಜ್ ಮಾಡೋಕ್ಕೂ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ಲಿ ಹಾಕಿರ್ತೀನಿ ನೆಕ್ಸ್ಟ್ ವಿಡಿಯೋದು. ಈಗ ಅರ್ಥ ಆಯ್ತಲ್ಲ, ತಮ್ಮನೇಲ್ ಯಾವ ಥರ ಹೇಗೆ ಹೇಗೆ ಮಾಡೋದೆಲ್ಲ ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಲಿ ಹಾಕಿರ್ತೀನಿ. ಮತ್ತು ಥ್ಯಾಂಕ್. ಮತ್ತು ಇನ್ನೊಂದಿದೆ, ಅದು ಮಾಡಾಮೇಲೆ ವಿಡಿಯೋ ಅದೆಲ್ಲ ಹೇಳ್ಕೊಡ್ತೀನಿ. ಇದು ನಂದು ಬೇರೆ ಚಾನಲ್ ಟೆಕ್ ವಿಡಿಯೋಸ್, ಅದೇ ಟಿಕ್ ಟಿಕ್ ಬಾಯ್. Thank you, bye bye, have a nice day.